ಎಂಪಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನೇರ ಪಾವತಿ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು. ಏಜೆನ್ಸಿ ಅವರು ಅವರಿಗೆ ತೊಂದರೆ ಕೊಡ್ತಾ ಇದ್ರು, ಶೋಷಣೆ ಮಾಡ್ತಾ ಇದ್ರು, ಕಡಿಮೆ ಸಂಬಳ ಕೊಡ್ತಾ ಇದ್ರು ಅಂತ ಅವರು ಪದೇ ಪದೇ ಹೋರಾಟವನ್ನು ಮಾಡ್ತಿದ್ರು. ಕಳೆದ 30 ವರ್ಷಗಳಿಂದ ಪೌರ ಕಾರ್ಮಿಕರು ಸರ್ಕಾರಿ ನೌಕರರು ಆಗಬೇಕು ಅಂತೇಳಿ ಬೇಡಿಕೆ ಇಟ್ಟು ಅನೇಕ ಬಾರಿ ಬೆಂಗಳೂರಿನಲ್ಲಿ ಹೋರಾಟವನ್ನು ಮಾಡಿದ್ರು. ಇವತ್ತು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ವಿಶೇಷ ಕಳಕಳಿ ಕಾಳಜಿಯಿಂದ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಒಟ್ಟು 11,133 ಪೌರ ಕಾರ್ಮಿಕರಿಗೆ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ, ವಿಶೇಷ ನೇಮಕಾತಿ ಮಾಡಲಿಕ್ಕೆ ಸಂಪುಟ ಇವತ್ತು ಅನುಮೋದನೆ ಕೊಟ್ಟಿದೆ. ಸಂಪುಟದ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರಲ್ಲೂ ವಿಶೇಷವಾಗಿ ಬಸವರಾಜ ಭೈರತಿಯವರು ಕೂಡ ಆ ಇಲಾಖೆ ಮಂತ್ರಿಯಾಗಿ ಬಹಳಷ್ಟು ಕಳಕಳಿ ಕಾಳಜಿಯಿಂದ ಕೆಲಸವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ಸಹಕರಿಸಿದಂಥ ಎಲ್ಲ ಸಂಪುಟದ ಸದಸ್ಯರಿಗೆ ಮತ್ತು ಇನ್ನುಳಿದಂಥವರಿಗೆಲ್ಲರಿಗೂ ಕೂಡ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ. ಇಂದಿನಿಂದ ಅನುಮೋದನೆ ಸಿಕ್ಕ ಮೇಲೆ ಸರ್ಕಾರಿ ಆದೇಶ ಹೊರಡ್ತದೆ. ಸರ್ಕಾರಿ ಆದೇಶ ದಿನದಿಂದ ಅವರು ಸರ್ಕಾರಿ ನೌಕರರಾಗ್ತಾರೆ. ಈ ವಾರದಲ್ಲೇ ಮಾಡ್ತಾರೆ ಕೋಚ ಜನ ಸೇರ್ಕೊಂತಾರೆ. ಎಷ್ಟು ಜನ ಸೇರ್ಕೊಂತಾರೆ ಸರ್ಕಾರಿ ನೌಕರರು? 11,133 ಮಂದಿ ಆಗ್ತಾರೆ. ಇನ್ನುಳ್ಳದ ಇದು ಮೊದಲನೇ ಇನ್ನೂ ಮತ್ತೆ ಇನ್ನೊಂದು ಮತ್ತೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಂಡು ಹಣಕಾಸು ಇಲಾಖೆ ಒಟ್ಟಿಗೆ ಪಡ್ಕೊಂಡು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಇದು ಸಾಮಾಜಿಕ ನ್ಯಾಯಕ್ಕೆ ಸಿಕ್ಕಂಥ ಜಯ ಮತ್ತು ಅತ್ಯಂತ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರು ಒಮ್ಮತದಿಂದ ಒಪ್ಪಿಗೆಯನ್ನು ಕೊಟ್ಟದಕ್ಕಾಗಿ ಅವ್ರಿಗೂ ಕೂಡ ಕೃತಜ್ಞತೆ ಹೇಳ್ತೇನೆ. 17,000 ರಿಂದ 28,950 ರೂಪಾಯಿ ಸ್ಕೇಲ್ನಲ್ಲಿ ಅವರಿಗೆ ಇವತ್ತು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಲಿಕ್ಕೆ